ಗ್ರಹಣಕ್ಕೆ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಹೇಳು ಪ್ರಣೀತಾ, ಆ ಅಮೃತ ಕಳಸ ಎಲ್ಲಿದೆ? ಖಂಡಿತ ಹೇಳಲ್ಲ. ಅಮ್ಮ, ನೀವು ನೀವೇನು ಹೇಳ್ತಿದ್ದೀರಿ? ಕೇಳು, ನಿನಗೆ ನಿನ್ನ ಮಗ ಜೀವಂತವಾಗಿ ಉಳಿಬೇಕು ಅಂದ್ರೆ ಹೇಳು, ಹೇಳು ಅಮೃತ ಕಳಸ ಎಲ್ಲಿದೆ ಅಂತ. ಏನಾಯ್ತು, ಯಾಕಷ್ಟು ಶಾಕಲ್ ನೋಡ್ತಿದ್ಯಾ? ಇದೇ ನಿಜ ರಿಷಬ್, ನಾನು ನಿನ್ನ ಅಮ್ಮ ಅಲ್ಲ. ಸುಮ್ನೆ ಯಾಕೆ ನಿಂತಿದ್ಯಾ? ಕಿರ್ಚಾಡ್ತಿದ್ದೆ, ಕೂಗಾಡ್ತಿದ್ದೆ. ಇವಾಗ ಹೇಳು, ನಾನು ಇವನ ಅಮ್ಮ ಅಲ್ಲ ಅಂತ. ಇದೇ ಸರಿಯಾದ ಸಮಯ, ಹೇಳು ನಾನು ಇವನ ಅಮ್ಮ ಅಲ್ಲ ಅಂತ. ರಿಷಬ್ ಅವರೆ, ಇವ್ರು ನಿಮ್ಮ ತಾಯಿ ಅಲ್ಲ, ವೀಣಾ ಮನೆ ನಿಮ್ಮ ತಾಯಿ. ವೀಣಾ ಮನೆ ನಿಮಗ್ ಜನ್ಮ ಕೊಟ್ಟಿರೋದು, ಮತ್ತೆ ಈ ಸೀಮಾ, ಮತ್ತೆ ಈ ಸೀಮಾ ನಿಮಗ್ ಬರೀ ದ್ರೋಹ ಮಾಡಿರೋದು. ದ್ರೋಹದ ಪ್ರೀತಿ ಮಿಸ್ಟರ್ ರಿಹಾನ್ ಕುಮಾರ್, ಯು ಆರ್ ಅಂಡರ್. ರೆಹಾನ್ ಅರೆಸ್ಟ್ ಆದ, ವಾಪಸ್ ಬರಲ್ಲ ಅನ್ಕೋಬೇಡಿ. ನಾನು ವಾಪಸ್ ಬರ್ತೀನಿ, ಇದೇ ಮನೆಗೆ ವಾಪಸ್ ಬರ್ತೀನಿ. ಕರ್ಕೊಂಡು ನೋಡ್ರಿ ಇವನ. ಸುಷ್ಮಾ, ಸುಷ್ಮಾ, ಐ ಆಮ್ ರಿಯಲಿ ವೆರಿ ಸಾರಿ. ನಾನು ನಿನ್ನ ಮಾತನ್ನು ಮೊದಲೇ ನಂಬಬೇಕಾಗಿತ್ತು, ಆದರೆ ನಾನು ಎನಿವೇಸ್. ಆದರೆ ನಾನು ನಿನ್ನ ಎಲ್ಲಿಗೂ ಹೋಗೋಕೆ ಬಿಡಲ್ಲ, ಯಾಕಂದರೆ ಈ ಮನೆ ನಿಂದು ಕೂಡ. ಮತ್ತು ಇವತ್ತಿಂದ ನಾನು ನಿನ್ನ ಅಣ್ಣ. ಇನ್ನು ಯಾವ ವಿಷಯಕ್ಕೂ ನೀನು ಹೆದರಬೇಕಾಗಿಲ್ಲ. ಇವತ್ತಿಂದ ನಿನ್ನ ರೆಸ್ಪಾನ್ಸಿಬಿಲಿಟಿ ನಂದು. ಆ್ಯಂಡ್ ಐ ಪ್ರಾಮಿಸ್ ಯು, ಇವತ್ತಿಂದ ಈ ಮನೆಯಲ್ಲಿ ಯಾವ ಹೆಣ್ಣಿಗೂ ನೋವಾಗಕ್ಕೆ ನಾನು ಬಿಡಲ್ಲ. ನನ್ನ ಪ್ರಾಮಿಸ್ ಇದು. ಹೇಳು, ಹೇಳು ಪ್ರಣೀತಾ. ಸೀಮಾ ಅಮ್ಮ ನನಗೆ ಹೇಳಬೇಕಂತಿದ್ದ ಆ ವಿಷಯ ಏನು? ಏನ್ ಹೇಳ್ಬೇಕಂತಿದ್ರ ಅವ್ರು ನನಗೆ? ರಿಷಬ್ ಅವರೇ, ನಾನು ನಿಮ್ಗೆಲ್ಲ ಸತ್ಯನೂ ಹೇಳ್ತೀನಿ, ಆದ್ರೆ ನನಗೆ ಸ್ವಲ್ಪ ಟೈಮ್ ಕೊಡಿ. ನೋಡು, ನನಗೆ ನಿನ್ನ ಎಲ್ಲ ಸತ್ಯಾಂಶ ಗೊತ್ತು ಪ್ರಣೀತಾ. ನೀನು ನೀನಾಗಿ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು. ರಿಷಬ್ ಅವರೇ, ನಂದು ಯಾವುದು ಸತ್ಯ ಅಲ್ಲ. ಏನಿದೆಯೋ ಅದನ್ನ ನಾನು ತುಂಬ ಬೇಗ ಬದಲಾಯಿಸ್ತಿದ್ದೀನಿ. ಬೇಡ, ಕೊಡು.
ಶೇಷ ನಾಗಕನ್ನಿಕೆಯ ಜೀವನ. ಇವಳು ನಾಗಕನ್ನಿಕೆ, ಇಚ್ಛಾದಾರಿ ನಾಗಕನ್ನಿಕೆ. ಈಗ ನೀನ್ ಏನೇ ಮಾಡಿದ್ರು ಪ್ರಣೀತ ವಾಪಸ್ ಹೋಗಕ್ಕಾಗಲ್ಲ. ನಿನ್ನ ಶಕ್ತಿಗಳನ್ನು ತ್ಯಾಗ ಮಾಡುವ ವಿಧಿ ಈಗ ಶುರುವಾಗಿದೆ. ನಾಗಗಳ ನಾಗ, ದೇವರ ದೇವ. ಇವತ್ ನಾನು ಶೇಷ ನಾಗಕನ್ನಿಕೆ, ನನ್ನ ಶಕ್ತಿಗಳನ್ನ ತ್ಯಾಗ ಮಾಡ್ತಿದ್ದೀನಿ. ನನ್ನ ದೇವ, ನನ್ನ ಮಹಾದೇವ ಶಿವನ ಮುಂದೆ ನನ್ನ ಹೆಸರು, ನನ್ನ ಅಸ್ತಿತ್ವನ ತ್ಯಾಗ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಮಾಣ, ಎಲ್ಲ ಕೆಲಸ, ಎಲ್ಲ ಜವಾಬ್ದಾರಿಗಳನ್ನ ಇವತ್ ನಾನು ತ್ಯಾಗ ಮಾಡ್ತಿದ್ದೀನಿ. ಇಲ್ಲ, ಪ್ಲೀಸ್. ಬಾಯಿ ಮುಚ್ಚು. ನೀನೇ ಅಲ್ವಾ ಋಷಭಣ್ಣನ ಕಣ್ಣಲ್ಲಿ ನಾನು ಕೆಟ್ಟವನಾಗೋ ಹಾಗೆ ಮಾಡಿ ನನಗೆ ಜೈಲಿ ಕಳಿಸಿದ್ದು? ಇಲ್ಲ, ಆ ತರ ನಾನಲ್ಲ, ನೀನೇ ಕಳಿಸಿದ್ದು. ನನ್ನ ಬಿಟ್ಬಿಡಿ ಪ್ಲೀಸ್, ಪ್ಲೀಸ್. ಜಗತ್ತಿನ ಕಾಪಾಡೋ ಸಮಯ ಬಂದಾಗ ನಾನಿನ್ ಜೊತೆ ಪ್ರತಿ ಹೆಜ್ಜೆ ಪ್ರತಿ ಕ್ಷಣ ಇರ್ತೀನಿ. ಶಬೋರೆ, ನನ್ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಿದೆ. ನಾನ್ ಯಾರು ಅಂತ ನಿಮಗ್ ಗೊತ್ತು. ನಾನ್ ಸುಷ್ಮನ್ ಕೊಲೆ ಮಾಡಿಲ್ಲ ರಿಷಬೋರೆ. ಇಲ್ಲಿ ಎಲ್ಲಾರ್ಗೂ ಹೇಳ್ಬಿಡಿ, ನಾನ್ ಸುಷ್ಮನ್ ಕೊಲೆ ಮಾಡಿಲ್ಲ ಅಂತ ನಿಜ ಹೇಳಿ ರಿಷಬೋರೆ. ಯುವರ್ ಆನರ್, ನಿಜ ಏನು ಅಂದ್ರೆ ರಕ್ತದ ಮಡುವಿನಲ್ಲಿ ಬಿದ್ದ ಸುಷ್ಮನ ನಾನ್ ನೋಡಿದಾಗ ಆಗ ಕತ್ತಿ ಪ್ರಣೀತ ಕೈಯಲ್ಲಿತ್ತು.